9 ಗಂಟೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಹೊಸ ವ್ಲಾಗ್ ಜೊತೆ ನಿಮ್ಮ ಜೊತೆ ಬರ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗಲ್ಲಿ ನಾನು ಏನೆಲ್ಲ ಶೇರ್ ಮಾಡ್ಕೋತೀನಿ ಅಂತ ಪೂರ್ತಿಯಾಗಿ ವಿಡಿಯೋನ ನೋಡಿ. ಇವತ್ತು ಮಾರ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನಾನು ಮತ್ತು ನನ್ನ ಮಗಳು ಆಚೆ ಎದ್ದು ಬಂದು ಸೊ ವ್ಯೂಸ್ನ ನೋಡ್ತಾ ಇದ್ದು, ಅಂದರೆ ವ್ಯೂನ ನೋಡ್ತಾ ಇದ್ದು. ಸೊ ಫಸ್ಟ್ ಟೈಮ್ ನಿಮ್ಮ ನನ್ನ ಚಾನಲ್ನ ನೋಡ್ತಾ ಇದ್ದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮತ್ತು ಲೈಕ್ ಮಾಡಿ. ಬಿಡು ಬಿಡಲ್ವಾ. ನಾವಿವತ್ತು ನಮ್ಮ ಮನೆ ದೇವರು ಜಾತ್ರೆಗೆ ಹೋಗ್ತಾ ಇದ್ದೀವಿ. ಸೊ ಅದಕ್ಕೆ ಸಿಂಪಲ್ಲಾಗಿ ಏನು ರುಬ್ಬಾಕಿಲ್ಲ, ಟೊಮೊಟೊ ಭಾತ್ನ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನು ಮಕ್ಕಳಿಗೆಲ್ಲ ಸ್ನಾನ ಮಾಡಿಸಿ ನಾವು ಹೋಗೋದು ಒಂದು 12 ಗಂಟೆ ಮೇಲೇ, ಯಾಕೆಂದರೆ ತೇರು ಎಳೆಯೋದು ಲೇಟೇ ನಮ್ಮ ಮನೆ ದೇವ್ರದು, ಅಂದರೆ 1 ಗಂಟೆ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ನಾನು ಇವತ್ತು ಸಿಂಪಲ್ಲಾಗಿ ಟೊಮೊಟೊ ಭಾತ್ನ ರೆಡಿ ಮಾಡ್ಕೊಂಡಿದ್ದೀನಿ. ಇನ್ನು ಅಡುಗೆ ಮನೆ ವಿಷಯಕ್ಕೆ ಬಂದರೆ ಎಲ್ಲನೂ ಸಹ ಸ್ವಲ್ಪ ಗಲೀಜಾಗಿದೆ ಅಂತಲೇ ಹೇಳ್ಬೋದು. ಇನ್ನೂ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಬೇಕು. ತುಂಬ ದಿನ ಆಯಿತು ಇವೆಲ್ಲ ಕ್ಲೀನ್ ಮಾಡಿ. ನಾನು ಈ ಅಡುಗೆ ಮನೆ ಇದು ಮಾಡ್ಕೊಂಡಿದ್ದೆಲ್ಲ ಅವಾಗ ಮಾಡಿದ್ದಿದ್ದು. ಸೊ ಅಡುಗೆ ಮನೆ ಎಲ್ಲ ರೆಡಿ ಮಾಡಬೇಕು. ಸೊ ಇರಲಿ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ, ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇನ್ನು ಇವಾಗ ಮಾರ್ನಿಂಗ್ ಆಗಿರೋದ್ರಿಂದ ನಾನೆಲ್ಲ ಸ್ವಲ್ಪ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ನೆಲ ಎಲ್ಲ ಒರೆಸಿದ್ದೀನಿ. ಅಡುಗೆ ಮನೆಯೂ ಅಷ್ಟೇ, ಸಿಂಪಲ್ಲಾಗಿ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಅಂದರೆ ಇನ್ನೂ ಸ್ವಲ್ಪ ಆ ಬಾಕ್ಸಸ್ನೆಲ್ಲ ನಾನು ಕ್ಲೀನ್ ಮಾಡಬೇಕು ಡೀಪಾಗಿ ಅಂತ ಅಂದ್ಕೊಂಡಿದ್ದೀನಿ. ಸದ್ಯಕ್ಕೆ ಮೊನ್ನೆ ಯುಗಾದಿ ಹಬ್ಬ ಎಲ್ಲ ಆಯ್ತಲ್ಲ, ಸೊ ಅವಾಗ ಕ್ಲೀನ್ ಮಾಡಿದ್ದು. ಈಗ ನಾವು ಜಾತ್ರೆಗೆ ಬಂದಿದ್ದೀವಿ. ನೀವು ನೋಡ್ತಾ ಇರ್ಬೋದು ನಮ್ಮ ಮನೆ ದೇವರ ಜಾತ್ರೆ. ಗರುಡಾದ್ರಿ ಅಂದರೆ ಗರುಡಪ್ಪ ಅಂತ ನಮ್ಮ ಮನೆ ದೇವರು. ಸೊ ಜಾತ್ರೆಯಲ್ಲಿ ಸಿಕ್ಕಾಪಟ್ಟೆ ಬಿಸಿಲು ಗಾಯ್ಸ್, ನೀವೇ ನೋಡ್ಕೋ ಬನ್ನಿ ಒಂದ್ಸತಿ ಹೇಗಿದೆ ಅಂತ ಹೇಳ್ಬಿಟ್ಟು. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಇದು ದೇವಸ್ಥಾನದ ಒಳಗಡೆ. ಸೊ ದೇವಸ್ಥಾನದ ಒಳಗಡೆ ಆಂಜನೇಯ ಸ್ವಾಮಿ ದೇವಸ್ಥಾನ ಮತ್ತು ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನ, ಜೊತೆಗೆ ನಮ್ಮ ಮನೆ ದೇವರು ಗರುಡಾದ್ರಿ. ಅಂದರೆ ವೆಂಕಟೇಶ್ವರ ದೇವಸ್ಥಾನ ಎಲ್ಲಿರುತ್ತೋ ಅಲ್ಲಿ ಗರುಡ ಸ್ವಾಮಿದು ದೇವಸ್ಥಾನ ಇರದೇ ಇರುತ್ತೆ. ಸೊ ಯಾಕೆಂದರೆ ವೆಂಕಟರಮಣ ಸ್ವಾಮಿನ ಕಾಯೋ ವಾಹನ ನಮ್ಮ ಗರುಡಪ್ಪ ಅಂತ ಹೇಳ್ಬೋದು. ನೋಡಿ, ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ನಮ್ಮ ಮನೆಯ ದೇವರು. ಸೊ ನಾವು ಇದಕ್ಕೆ ಪ್ರತಿ ಸಲ ಇಲ್ಲಿ ಪೂಜೆ ಮಾಡಿಸ್ತೀವಿ, ಅಲ್ಲೂ ಸಹ ಪೂಜೆ ಮಾಡಿಸ್ತೀವಿ. ಸೊ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು ಅಂತಲೇ ಹೇಳ್ಬೋದು. ನೋಡಿ, ಇಲ್ಲಿ ನೋಡ್ತಾ ಇದ್ದಾರಲ್ಲ, ಇದು ಮೇನ್ ದೇವರು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಅಂತ. ಸೊ ಇಲ್ಲಿ ಸೈಡಲ್ಲಿ ಇದು ಗರುಡಾದ್ರಿ ಅಂತ, ಅಂದರೆ ಗರುಡಪ್ಪ ಇದು ವಾಹನ, ಆ ಒಂದು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಗೆ ವಾಹನ ಅಂತ ಹೇಳ್ಬಿಟ್ಟು ನಮ್ಮ ಗರುಡಪ್ಪನ ಸೈಡಲ್ಲಿ ಇಟ್ಟಿರ್ತಾರೆ. ನಾವು ಈ ಕಡೆ ಸೈಡ್ ಬಂದರೆ ಆ ಲಕ್ಷ್ಮೀ ದೇವಸ್ಥಾನವೂ ಇದೆ, ಅಲ್ಲಿಗೂ ಬಂದು ಪೂಜೆ ಮಾಡಿಸ್ಕೊಂಡು ಬಂದು ಈ ಥರ ವರ್ಷಕ್ಕೊಮ್ಮೆ ತೇರು ಎಳೆಯುವಂಥದ್ದು, ಜಾತ್ರೆ ಮಾಡುವಂಥದ್ದು. ಸೊ ನಮ್ಮ ಮನೆಯಲ್ಲಿ ಎಲ್ಲರೂ ಹೋಗಿದ್ವಲ್ಲ, ಸೊ ಹಂಗಾಗಿ ಪೂಜೆ ಮಾಡಿಸ್ಕೊಂಡು ಎಲ್ಲರೂ ಸಹ ಬಂದು. ಇನ್ನು ನೀವು ನೋಡ್ತಾ ಇರ್ಬೋದು ನಮ್ಮ ಪಾಪುಗಂತೂ ಒಂದು ಸಿಂಪಲಾಗಿರೋ ಬಟ್ಟೆನ ಹಾಕ್ಬಿಟ್ಟಿದೆ, ಅವಳಿಗೆ ತುಂಬ ಸೆಕೆ ಆಗುತ್ತೆ ಅಂತ ಹೇಳ್ಬಿಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು ಆಚೆ ಬಂದು ನಮ್ಮ ಜೊತೆ ನಮ್ಮ ಮಾರ್ಗಿತ್ತಿ ನಮ್ಮ ಶುಭ ಎಲ್ಲರೂ ಸಹ ಬಂದಿದ್ದರು, ಅವ್ರ ಮಗಳೆಲ್ಲ ಕಾರಲ್ಲಿ ಬಂದಿದ್ದು. ಫೈನಲಿ ಈಚೆ ಈ ಥರ ಎಲ್ಲ ಅಲಂಕಾರ ಮಾಡಿದರು ದೇವಸ್ಥಾನಕ್ಕೆ, ತುಂಬಾ ಚೆನ್ನಾಗಿತ್ತು. ಸೆಕೆ ಅಂದರೆ ತುಂಬ ಸೆಕೆ ಇದ್ದಿದ್ದ ಕಾರಣ ಚೆನ್ನಾಗಿ ಸ್ವಲ್ಪ ಕಡಿಮೆನೆ ಅಂತ ಹೇಳ್ಬೋದು. ಬೇರೆ ಟೈಮಲ್ಲೆಲ್ಲ ತುಂಬ ಜನ ಇರ್ತಾರೆ, ಈ ವರ್ಷ ನನಗನ್ಸಿದ ಮಟ್ಟಿಗೆ ಸ್ವಲ್ಪ ಕಡಿಮೆ ಅಂತ ಅನಿಸ್ತು ಜನ.
ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ದೇವಸ್ಥಾನದ ಹಿಂಭಾಗದಲ್ಲಿರುವಂಥ ರಂಗನಾಥ ಸ್ವಾಮಿ ದೇವಸ್ಥಾನ ಅಂತ ಹೇಳ್ಬೋದು. ಇಲ್ಲಿ ದೇವರು ಒಂದು ಮಲಗಿರೋ ಸ್ಥಾನದಲ್ಲಿ ದೇವರು ಇಲ್ಲಿ ಪ್ರತಿಷ್ಠಾಪನೆ ಆಗಿರುವಂಥದ್ದು. ನೀವು ನೋಡ್ತಾ ಇದ್ದೀರಲ್ಲ, ಕೈನ ಈ ಥರ ಇಟ್ಕೊಂಡು ದೇವರು ಮಲಗಿರುವಂಥದ್ದು. ಇಲ್ಲಿ ತುಂಬಾ ಒಂಥರ ಫೀಲಿಂಗ್, ಅಂದರೆ ಲವ್ಲಿ ಫೀಲಿಂಗ್, ಯಾವುದೇ ಕ್ರೌಡ್ ಇರಲ್ಲ, ತುಂಬ ಚೆನ್ನಾಗಿ ದರ್ಶನ ಆಗುತ್ತೆ ಹಿಂದೆ ಅಂತಲೇ ಹೇಳ್ಬೋದು. ಇದು ದೇವಸ್ಥಾನದ ಹಿಂದೆ ಇರುವಂಥದ್ದು, ನಮ್ಮ ನೆಲಮಂಗಲ ಸರೌಂಡಲ್ಲಿ ಇರೋರಿಗೆಲ್ಲರಿಗೂ ಗೊತ್ತಿರುತ್ತೆ, ಆಲ್ಮೋಸ್ಟ್ ಈ ಟೆಂಪಲ್ ನೋಡಿರ್ತಾರೆ. ಬಟ್ ಇದು ತುಂಬಾ ಚೆನ್ನಾಗಿರುತ್ತೆ, ಪೀಸ್ಫುಲ್ ಆಗಿರುತ್ತೆ ಇಲ್ಲಿ. ಮತ್ತು ಅಲ್ಲಿ ಆ ದೇವಸ್ಥಾನ ಹಿಂದೆ ಏನಿದೆ, ಆ ಒಂದು ಗರ್ಭಗುಡಿನ ಸಹ ನಾವು ಈ ಥರ ರೌಂಡ್ ಆಗ್ಬೋದು, ಪ್ರದಕ್ಷಿಣೆ ಸಹ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ನಾವು ಯಾವಾಗ ಹೋದ್ರೂ ನಾವು ಆ ಒಂದು ಟೆಂಪಲ್ ಹಿಂದೆ ಏನಿದೆ ಅಲ್ಲಿಗೆ ಹೋಗ್ಬಿಟ್ಟು ಬರ್ತೀವಿ. ಮತ್ತು ಇಲ್ಲಿ ಏನು ವಿಶೇಷ ಅಂದರೆ, ಇದೆಲ್ಲ ಹೊಸದಾಗಿ ಮಾಡಿಸಿರೋವಂಥದ್ದು ಈ ಒಂದು ದೇವಸ್ಥಾನದಲ್ಲಿ. ನೀವು ನೋಡ್ತಾ ಇದ್ದೀರಲ್ಲ, ಇಲ್ಲೆಲ್ಲ ಕೆಲವೊಂದಷ್ಟು ಜನ ಈ ದೇವರು ಒಕ್ಕಲಾಗಿರ್ತಾರಲ್ಲ, ಅಂದರೆ ಇವಾಗ ನಮ್ಮ ಮನೆ ದೇವ್ರ ಥರ ಹರಕೆ ಇರುತ್ತೆ, ಪ್ರತಿ ವರ್ಷನೂ ಅವ್ರು ಇಲ್ಲಿ ಬಂದು ಊಟ ಹಾಕ್ಸಿರೋದಾಗಲಿ, ಪಾನಕ, ಮಜ್ಜಿಗೆ, ಹೆಸರು ಬೇಳೆ, ಪ್ರತಿ ಒಂದೂ ಸಹ ಮಾಡಿಸ್ತಾರೆ. ಮತ್ತು ನಾವಿಲ್ಲಿ ಪೂಜೆ ಎಲ್ಲ ಮಾಡ್ಕೊಂಬಂದಮೇಲೆ ಸ್ವಲ್ಪ ಹೊತ್ತು ಕೂತು, ಯಾಕೆಂದರೆ ಪೂಜೆ ಮಾಡಿಸಾದ್ಮೇಲೆ ಸ್ವಲ್ಪ ಹೊತ್ತು ಕೂತು ಹೋಗಬೇಕು ಅಂತ ಹೇಳ್ತಾರಲ್ಲ, ಸೊ ಹಂಗಾಗಿ ನೆಕ್ಸ್ಟು ನಾವು ಆಂಜನೇಯ ದೇವಸ್ಥಾನ ಹತ್ರ ಬಂದು, ಅಂದರೆ ಇದು ಮುಂಭಾಗದಲ್ಲಿದೆ, ಒಳಗಡೆ ಇರೋದು, ಇಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ, ತುಂಬ ಚೆನ್ನಾಗಿದೆ. ಸೊ ಇಲ್ಲಿ ಪೂಜೆ ಮಾಡಿಸ್ಕೊಂಡು ಇಲ್ಲಿ ಕೈ ಮುಗಿದು ನೆಕ್ಸ್ಟು ನಾವು ತೇರು ಎಳಿತಾರಲ್ಲ ಅಲ್ಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಒಳಗಡೆ ಎಲ್ಲ ಪೂಜೆ ಮಾಡಿಸ್ಕೊಂಡು ನೆಕ್ಸ್ಟು ಇಲ್ಲಿ ತೇರು ಎಳಿತಾ ಇದ್ದಾರೆ ನೋಡಿ. ಸೊ ತೇರು ಇನ್ನೂ ಎಳೆದಿಲ್ಲ, ನಾವು ವೇಟ್ ಮಾಡ್ತಿದ್ದೋ, ಯಾಕೆಂದರೆ ನಮ್ಮಿಲ್ಲಿ ಒಂದು ವಿಶೇಷತೆ ಇದೆ. ಏನಪ್ಪ ಅಂತಂದರೆ, ತೇರು ಎಳಿಬೇಕು ಅಂತಂದರೆ ಗರುಡ ಬಂದು ಮೂರು ಸುತ್ತ ಹಾಕಬೇಕು ಮೇಲೆ ಆಕಾಶದಲ್ಲಿ ಅಂತ ಹೇಳ್ಬಿಟ್ಟು ಒಂದು ಪದ್ಧತಿ ಇದೆ. ಸೊ ಹಂಗಾಗಿ ಮತ್ತು ಇಲ್ಲಿ ದೇವ್ರನ್ನ ಜೋಕಾಲಿಗೆ ಹಾಕ್ತಾರೆ, ಜೋಕಾಲಿಯಲ್ಲಿ ಸೇವೆ ಮಾಡಿ ತುಗುಯಾಲಲ್ಲಿ ಸೇವೆ ಮಾಡ್ತಾರೆ, ಆಮೇಲೆ ದೇವ್ರನ್ನ ಕರ್ಕೊಂಡೋಗಿ ಆ ಒಂದು ರಥದಲ್ಲಿ ಕುಂಡಿರ್ಸೋದು, ಮತ್ತು ಮೂರು ಸುತ್ತು ದೇವ್ರನ್ನ ಪ್ರದಕ್ಷಿಣೆ ಹಾಕಿಸ್ತಾರೆ, ರಥಕ್ಕೆ ಮೂರು ಸುತ್ತು ಪ್ರದಕ್ಷಿಣೆನ ಹಾಕಿಸ್ತಾರೆ. ಸೊ ಆಮೇಲೆ ಸ್ವಾಮಿನ, ಅಂದರೆ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಸಮೇತ ಲಕ್ಷ್ಮೀ ಎಲ್ಲರೂ ಸಹ ಇರ್ತಾರೆ. ಆಮೇಲೆ ದೇವ್ರನ್ನ ನೋಡಿ, ಇಲ್ಲಿ ನೋಡ್ತಾ ಇದ್ದೀರಲ್ಲ ನೀವು, ಆ ದೇವ್ರನ್ನ ಮೂರು ಸುತ್ತು ತೊಗೊಂಡ್ಬರ್ತಾರೆ, ಕಾಣಿಸುತ್ತೆ ತುಂಬ ಚೆನ್ನಾಗಿರುತ್ತೆ. ಅದನ್ನು ನೋಡೋಕ್ಕೆ ಅಂತಲೇ ಜನ ಅಷ್ಟು ಬಿಸಿಲಿದ್ರು, ಅಷ್ಟು ಶೆಕೆ ಇದ್ರು, ಅಷ್ಟು ವೇಟ್ ಮಾಡ್ತಾ ಇರ್ತಾರೆ. ಈ ಒಂದು ರಥ ಎಳೆಯೋವರೆಗೂ ತುಂಬ ಜನ ಇರುತ್ತೆ ಕ್ರೌಡ್ ಸುತ್ತಮುತ್ತಲು, ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ಇದರ ವಿಶೇಷತೆ ಅಂದರೆ, ಗರುಡ ಬಂದು ಒಂದು ಸ್ವಾಮಿಗೆ ನಾನು ಇದ್ದೀನಿ ಅಂದ್ಬಿಟ್ಟು ಒಂದು ಮೂರು ಸುತ್ತಾಕಿ ಹೋಗ್ತಾರಲ್ಲ, ಅದು ಪ್ರತಿ ವರ್ಷವೂ ನಡೆಯುತ್ತೆ. ಸೊ ಅದೊಂದು ವಿಶೇಷತೆ ಅಂತಲೇ ಹೇಳ್ಬೋದು. ಮತ್ತು ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈಗ ಸ್ವಾಮಿನ ತೇರಿನ ಸುತ್ತು ಮೂರು ಸುತ್ತು ಆಗ್ತಾ ಇರೋವಂಥದ್ದು, ನಾನು ಪ್ರತಿ ಒಂದೂ ಕ್ಯಾಪ್ಚರ್ ಮಾಡಿದ್ದೀನಿ, ತುಂಬ ಚೆನ್ನಾಗಿತ್ತು. ಸೊ ನಾವೊಂದು ನಿಂತ್ಕೊಂಡಿದ್ದು ನೆರಳಲ್ಲಿದ್ದಿದ್ದರಿಂದ ಸ್ವಲ್ಪ ವೀಡಿಯೋಸ್ಗಳನ್ನೆಲ್ಲ ಮಾಡಿಕೊಂಡೆ. ಸ್ವಾಮಿನ ಮೂರು ಸುತ್ತು ಹಾಕ್ಸ್ತಾ ಇರೋವಂಥದ್ದು ನೋಡಿ, ಎತ್ಕೊಂಡಿದ್ದಾರೆ, ನೋಡೋಕ್ಕೆ ಎರಡು ಕಣ್ಣು ಸಾಲದು, ಅಷ್ಟು ಚೆನ್ನಾಗಿ ಅಲಂಕಾರನ ಮಾಡಿರ್ತಾರೆ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿರುತ್ತೆ, ನೀವು ಒಂದ್ಸತಿ ವಿಸಿಟ್ ಮಾಡಿ ನೆಕ್ಸ್ಟ್ ಇಯರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನಮ್ಮ ನೆಲಮಂಗಲ ಸೈಡ್ ಇರೋರಾದರೆ ಹೋಗಿರ್ತಾರೆ, ವಿಸಿಟ್ ಮಾಡಿರ್ತಾರೆ ನೋಡಿ, ಸ್ವಾಮಿನ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ತೇರಲ್ಲಿ ಸ್ವಾಮಿನ ಕುಂಡಿಸೋ ಅಷ್ಟೊತ್ತಿಗೆ ತುಂಬ ತುಂಬ ಜನ ಸೇರಿರ್ತಾರೆ, ನೋಡ್ತಾ ಇದ್ದಾರೆ. ಮತ್ತೆ ದೇವ್ರನ್ನ ಕೂರಿಸೋದೆ ತಡ, ಹೆಸರು ಬಾಳೆ ಇರುತ್ತಲ್ಲ ಅದನ್ನ ಅರಕೆ ಮಾಡ್ಕೊಂಡಿರ್ತಾರೆ, ಅದನ್ನ ನೆಸಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಸೊ ಸ್ವಾಮಿನ ಈಗ ತೇರಲ್ಲಿ ಕುಂಡಿಸ್ತಿದ್ದಾರೆ, ಕುಂಡಿಸಾದ್ಮೇಲೆ ಅಲ್ಲಿ ಸ್ವಾಮಿಗೆ ಎಷ್ಟು ಸೇವೆಗಳು ಅಂದರೆ ಪೂಜೆ ಮಾಡಿ ಆ ನಂತರ ಆ ಒಂದು ಬಿಳಿ ಬಟ್ಟೆನ ತೆಗೆಯುವಂಥದ್ದು, ಅಲ್ಲಿವರೆಗೂ ತೇರನ್ನ ಎಳೆಯಲ್ಲ. ಸೊ ಪೂಜೆ ಮಾಡಿ ಆ ಭಕ್ತಾದಿಗಳನ್ನೆಲ್ಲ ಕೇಳಿ ಎಳಿಬೋದಾ ಅಂತ ಮೇಲೆ ಆಕಾಶದಲ್ಲಿ ಗರುಡ ಸ್ವಾಮಿ ಬಂದು ಆ ಒಂದು ಒಪ್ಪಿಗೆ ಕೊಟ್ಟ ಆದಮೇಲೆ ರಥ ಮುಂದಕ್ಕೆ ಹೋಗುವಂಥದ್ದು, ಇದು ಆ ಕಾಲದಿಂದನೇ ನಡ್ಕೊಂಬಂದಿದೆ ಅಂತಲೇ ಹೇಳ್ಬೋದು. ನೋಡ್ತಾ ಇರ್ಬೋದು ಶುಭಾಕೃತಿ ಎಲ್ಲರೂ ಸಹ ಇದ್ದಾರೆ, ಪಾಪುನ ಲಕ್ಷ್ಮಿ ಎತ್ಕೊಂಡಿದ್ದಾರೆ, ನಮ್ಮ ಆರ್ಗಿತ್ತು ಎತ್ಕೊಂಡಿದ್ರು. ಸೊ
ಸೊ ನಾನು ಒಂದಷ್ಟು ವೀಡಿಯೋಸ್ನ ಮಾಡ್ಕೊಂಡಿದ್ದೆ ಸ್ಕಿಪ್ಪಿಂಗ್ ಇನ್ಸ್ಟಾಗ್ರಾಮಲ್ಲೆಲ್ಲ ಹಾಕೋಕ್ಕೆ. ಸೊ ಆ ಶಾರ್ಟ್ಸ್ ವೀಡಿಯೋಗಳನ್ನ ನೀವು ನೋಡ್ತಾ ಇಲ್ಲ. ಇಲ್ಲಿ ನೋಡಿ ದೇವ್ರನ್ನ ಈಗ ಕುಂಡಿಸಿದ್ದಾರೆ. ಕುಂಡಿಸಾದ್ಮೇಲೆ ಸ್ವಾಮಿಗೆ ಹೂವನ್ನ ಹಚ್ತಾರೆ. ಅಲಂಕಾರ ಆದಮೇಲೆ ಆ ಒಂದು ಖುಷಿಗೆ, ಅಂದರೆ ಆ ದೇವ್ರನ್ನ ಭಕ್ತಾದಿಗಳೆಲ್ಲ ನೋಡ್ತಾರಲ್ಲ, ಆ ಒಂದು ಸಂದರ್ಭದಲ್ಲಿ ಹೂವನ್ನ ಹಚ್ಚುವಂಥದ್ದು, ಆ ತೇರೊಳಗಡೆ ಸ್ವಾಮಿನ ಕೂರಿಸಿರುವಂಥದ್ದು. ನಂತರ ಆ ಒಂದು ಪರದೆ ತೆಗೆದ ಮೇಲೆ ಜನರ ಮುಂದೆ, ಅಂದರೆ ಭಕ್ತಾದಿಗಳ ಮುಂದೆ ಪೂಜೆನ ಮಾಡ್ತಾರೆ ಸ್ವಾಮಿಗೆ. ನೋಡೋದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಸೊ ನಾನು ಇದನ್ನೇ ಹೇಳ್ತಾ ಪೂಜೆ ಮಾಡ್ಕೊಂಡು ಒಂದ್ಸತಿ ನೋಡಿ, ತುಂಬ ಚೆನ್ನಾಗಿದೆ ಅಂತ ತುಂಬ ಜನ ಸೇರಿದ್ರು. ನಾನಿಲ್ಲಿ ಹಿಂಗೆ ಸ್ಕೈ ತೋರಿಸ್ತಾ ಇದ್ದೀನಿ, ಬಿಕಾಸ್ ಅಲ್ಲಿ ಗರುಡ ಸ್ವಾಮಿ ಓಡಾಡ್ತೀನಿ, ಸ್ರೌಂಡ್ ಹಾಕುವಂಥದ್ದು, ಅದಕ್ಕೋಸ್ಕರ ಸ್ಕೈ ತೋರಿಸ್ತಾ ಇದ್ದೀನಿ, ಏನು ಬ್ಲರ್ ಮಾಡಿಲ್ಲ. ಅಲ್ಲಿ ಅಲ್ಲಿ ಯಾಕೆ ಕಾಣಿಸ್ತಾ ಇಲ್ಲ ಅಂದರೆ ತುಂಬ ಬಿಸಿಲಿತ್ತು, ಹಂಗಾಗಿ ಆಕಾಶದಲ್ಲಿ ಗರುಡ ಇರುತ್ತಲ್ಲ ಅದು ರೌಂಡ್ ಹಾಕೋದು ಕಾಣಿಸ್ತಾ ಇಲ್ಲ. ಬಟ್ ನಾವು ಅಲ್ಲಿ ಪ್ರತ್ಯಕ್ಷವಾಗಿ ನೋಡಬಲ್ಲ, ಸೊ ಹಂಗಾಗಿ ನಮಗೆ ಕಾಣಿಸ್ತು. ಇದು ಪ್ರತಿ ವರ್ಷವೂ ನಡೆಯುತ್ತೆ, ಗ್ಯಾರಂಟಿ ಗರುಡ ಬರುತ್ತಾ ಅಂತ ಹೇಳ್ಬಿಟ್ಟು ಆಲೋಚನೆ ಮಾಡ್ತಿರ್ತೀವಿ. ಬಟ್ ಅದೇ ಟೈಮ್ಗೆ ತೇರಲ್ಲಿ ಸ್ವಾಮಿ ಕುತ್ಕೊಂಡಿದ್ದ ತಕ್ಷಣ ಅದು ಎಲ್ಲಿರುತ್ತೆ ಅಂತಲೇ ಗೊತ್ತಲ್ಲ. ಸೊ ಬಂದು ಪ್ರದಕ್ಷಿಣೆ ಹಾಕುವಂಥದ್ದು ನೋಡಿ, ಈಗ ತೇರನ್ನ ಮೂವ್ ಮಾಡುತ್ತಾ ಇದ್ದಾರೆ. ಮೂವ್ ಮಾಡುವಾಗ ಈ ಥರ ಸೂರ್ಬಾಳೆಹಣ್ಣು ಎಸಿತೀವಿ, ಎಲ್ಲ ಒಂದು ಜಾತ್ರೆ ತೇರಲ್ಲಿ ನಿಮ್ಗೆ ಗೊತ್ತು, ಅರ್ಕೆ ಮಾಡ್ಕೊಂಡಿರ್ತಾರೆ, ಪ್ರತಿಯೊಬ್ಬರು ಎಸಿತಾರೆ ಸೂರ್ಬಾಳೆಹಣ್ಣಂತ. ಸೊ ಇವಾಗ ತೇರು ಮೂವ್ ಆಗ್ತಾ ಇದೆ, ಸೊ ಅದು ವಿಡಿಯೋ ಮಾಡಿದ್ದೀನಿ ನೋಡಿ. ಅದು ಹೋಗೋದು ನೋಡೋಕ್ಕೆ ಒಂದು ಖುಷಿ ಅಂತಲೇ ಹೇಳ್ಬೋದು. ಗರುಡಾದ್ರಿ ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ಬಂದಿದ್ದಾರೆ ನೋಡಿ. ಈ ಒಂದು ತೇರೇನಿದೆ, ಇದು ಈ ಊರಲ್ಲಿ ಒಂದು ಸುತ್ತ ಹಾಕೊಂಬರುತ್ತೆ. ಸೊ ತೇರನ್ನ ಭಕ್ತಾದಿಗಳು ಎಳಿತಾ ಇರ್ತಾರೆ. ಆ ಒಂದು ಖುಷಿ, ಆ ಒಂದು ಜೋಶು, ಅಷ್ಟು ಶೆಕೆಲು, ಅಷ್ಟು ಬಿಸಿಲಲ್ಲು ಸ್ವಾಮಿನ ಕರ್ಕೊಂಡೋಗ್ತಾ ಇದ್ದಾರೆ ಭಕ್ತಾದಿಗಳು ಅಂದರೆ ಎಷ್ಟು ಖುಷಿಯಾಗಿರುತ್ತಲ್ಲ. ಸೊ ಆ ತೇರು ನೋಡೋಕ್ಕೆ ಒಂದು ಖುಷಿ ಅಂತಲೇ ಹೇಳ್ಬೋದು. ಅಲ್ಲಿಯವರೆಗೂ ಜನ ಮೂವ್ ಆಗೋವರೆಗೂ ಜನ ವೆಯ್ಟ್ ಮಾಡ್ತಾನೆ ಇರ್ತಾರೆ. ಸೊ ಒಂದು ಸುತ್ತು ಬರುತ್ತೆ ಊರೊಳಗಡೆ ಆಸ್ತಿ ಬಂದು, ಆಮೇಲೆ ಮತ್ತೆ ಭಕ್ತಾದಿಗಳಿಗೆಲ್ಲ ಪೂಜೆ ಮಾಡಿ ಒಂದು ತೇರ್ತನ ಹಾಕ್ತಾರೆ, ಅಲ್ಲಿಗೆ ತೇರು ಬಂದು ನಿಲ್ಲುತ್ತೆ. ನಾವು ಆಮೇಲೆ ಒಂದಿಷ್ಟು ಶಾಪಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ಜಾತ್ರೆಗೆ ಹೋದ್ಮೇಲೆ ಹೆಂಗೆ ಸುಮ್ಮನೆ ಬರೋದು, ಸುಮ್ಮನೆ ಬರೋಕ್ಕೆ ಆಗಲ್ಲ. ಇಯರಿಂಗ್ಸು ಎಲ್ಲ ತುಂಬ ಕಡಿಮೆ ರೇಟ್ಗೆ ಸಿಕ್ತಿತ್ತು. ಕೃತಿ ಮತ್ತು ಶುಭ ಎಲ್ಲ ತಗೊಂಡ್ರು, ನಾನು ಈ ಥರದೆಲ್ಲ ಏನು ಹಾಕಲ್ಲ, ಅವರು ತಗೊತಿದ್ರು. ಇನ್ನು ನಮ್ಮ ಜ್ಞಾನವಿ ಸುಮ್ಮನೆ ಇರ್ತಾಳೆ, ಅವಳಿಗೆ ಕುಕ್ಕಿಂಗ್ ಮಾಡೋದು, ಡಾಕ್ಟ್ರ್ ಆಟ ಎಲ್ಲ ಆಡ್ತೀವಲ್ಲ, ಅದನ್ನು ಅವಳು ನಾನು ತಗೋತೀನಿ ಅಂತ ಹೇಳ್ಬಿಟ್ಟು ಅದನ್ನು ಅವಳು ತಗೊಂಡ್ಳು. ಇಲ್ಲಿ ನೋಡ್ತಾ ಇದ್ದೀರಲ್ಲ ಎಷ್ಟೊಂದು ಆಟ ಸಾಮಾನು ಇದೆ. ಮಕ್ಕಳು ಜಾತ್ರೆಗೆ ಹೋದ್ಮೇಲೆ ಕಳೆಪುರಿ ಇಲ್ಲದೆ ಇರ್ತಾ, ಕೆಲವ್ರಿಗೆ ಜಾತ್ರೆ ನಮಗೆ ಒಂದು ಜೋಶ್ ಆಗಿರುತ್ತೆ, ಬಟ್ ಕೆಲವ್ರಿಗೆ ಜೀವನ ಆಗಿರುತ್ತೆ. ಯಾಕೆಂದರೆ ಎಷ್ಟೊಂದು ಕಷ್ಟಪಡ್ತಿರ್ತಾರೆ ಅಲ್ವಾ. ಸೊ ಎಷ್ಟೊಂದು ಕೆಲಸಗಾರರು ಇರ್ತಾರೆ ಜಾತ್ರೆಯಲ್ಲಿ, ಪ್ರತಿಯೊಬ್ಬರು ಮಾರೋರು, ಅವರು ಅಲ್ಲಿ ಆ ಒಂದು ವ್ಯಾಪಾರ ಆದ್ರೇ ಅವ್ರಿಗೆ ಆ ಒಂದು ದಿನದ ಸಂಪಾದನೆ ಅಂತಲೇ ಹೇಳ್ಬೋದು. ನಮಗೊಂದು ಖುಷಿ, ಜಾತ್ರೆಗೆ ಹೋದರೆ ಎಷ್ಟೇ ದುಬಾರಿ ಇರಲಿ ಏನೇ ಆಗಲಿ ತಗೋಬಿಡ್ಬೇಕು ಅಂತ ಹೇಳ್ಬಿಟ್ಟು. ಇಲ್ಲಿ ನೋಡ್ತಾ ಇದ್ದೀರಲ್ಲ ಎಷ್ಟೊಂದು ಕಾರು, ರೈಲು, ಇದು ನಾವು ಚಿಕ್ಕ ಹುಡುಗರಿದ್ದಾಗೆಲ್ಲ ಇಷ್ಟೊಂದೆಲ್ಲ ತಗೊಳಕ್ಕೆ ಆಗ್ತಾ ಇರಲಿಲ್ಲ. ಸೊ ಅಷ್ಟೊಂದು ಕಾಸೇ ಇರ್ತಾ ಇರಲಿಲ್ಲ ನಮ್ಮ ಹತ್ರ. ಈಗೇನಿಲ್ಲ, ಪ್ರತಿಯೊಬ್ಬರು ತಗೋತಾರೆ, ಈಗಂತೂ ಎಲ್ಲರೂ ಸಹ ತಗೋತಾರೆ ಅಂತಲೇ ಹೇಳ್ಬೋದು. ನಮ್ಮ ಮಕ್ಳಿಗೆ ನಾನು ಇದರಲ್ಲಿ ತೋರಿಸಿಲ್ಲ, ಆಟ ಆಡ್ತಾರಲ್ಲ ಚಿಕ್ಕ ಮಕ್ಕಳು, ಅಡುಗೆ ಸಾಮಾನೆಲ್ಲ ಅದನ್ನು ತಗೊಂಡ್ರು. ಮತ್ತು ನಮ್ಮ ಕೃತಿಕಾ ಒಂದಷ್ಟು ಇಯರಿಂಗ್ಸು, ಕೈಗೆ ಅದೇನೋ ಬ್ಲ್ಯಾಕ್ ಮಣಿ ಥರ ಎಲ್ಲ ಬರುತ್ತಲ್ಲ ಅದನ್ನು ತೊಗೊಂಡ್ಳು. ತೇರು ನೋಡಿ ಹೋಗ್ತಾ ಇದೆ ರೋಡಲ್ಲಿ, ಸೊ ನಾವು ಅದರಿಂದನೇ ಹಂಗೆ ಬಂದ್ವಲ್ಲ, ಸೊ ಹಂಗಾಗಿ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ನಾವು ಅಲ್ಲೇ ಅದರಿಂದನೇ ಬರ್ತಾ ಇದ್ದೋ. ಸೊ ಅಷ್ಟರಲ್ಲಿ ಇಷ್ಟು ಜನ ಸೇರಿದ್ದಾರೆ ನೋಡಿ. ಇದು ಮೇನ್ ದೇವಸ್ಥಾನ ಕಾಣಿಸ್ತಾ ಇದೆ ಅಲ್ವಾ, ಮೇನ್ ಆರ್ಚ್ ಇದು ಬಂದು. ಇನ್ನೂ ಸ್ವಲ್ಪ ಕಾಮಗಾರಿಲಿದೆ, ಇನ್ನೂ ರೆಡಿ ಆಗಬೇಕಿದೆ. ಸೊ ಈಗ ಸದ್ಯಕ್ಕೆ ಇಷ್ಟು ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಮತ್ತು ವೈಕುಂಠ ಏಕಾದಶಿ ದಿವಸ ತುಂಬ ಅದ್ಧೂರಿಯಾಗಿ ನಡೆಯುತ್ತೆ ಈ ಒಂದು ದೇವಸ್ಥಾನದಲ್ಲಿ. ಆವಾಗೂ ಸಹ ನಾವು ಇದಕ್ಕೆ ಬರ್ತೀವಿ. ತುಂಬಾ ಚೆನ್ನಾಗಿ ಪ್ರತಿ ವರ್ಷವೂ ನಡೆಸ್ಕೊಡ್ತಾರೆ ಅಂತಲೇ ಹೇಳ್ಬೋದು. ಎಷ್ಟು ಜನ ಸೇರಿದೆ ನೋಡ್ತಾ ಇದ್ದೀರ, ತೇರಿಂದೇ ಹೋಗ್ತಾ ಇರೋಂಥವ್ರು. ನಾವು ಸಹ ತೇರಿಂದ ಸ್ವಲ್ಪ ದೂರ ಹೋದೋ, ಆಮೇಲೆ ಮಕ್ಕಳು ಇದರಲ್ಲ ಸೊ ಎತ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಹೊತ್ತು ಕೂತ್ಕೊಂಡು ಇವ್ರಿಗೆಲ್ಲ ಏನು ಬೇಕೋ ಅದನ್ನೆಲ್ಲ ತೊಗೊಂಡು, ಮತ್ತು ಕಳೆಪುರಿ ತೊಗೊಂಡು ನಾವು ಮತ್ತು ಬ್ಯಾಕ್ ಆದರೂ ಅಂದರೆ ಇಲ್ಲಿಂದ ರಿವರ್ಸೇ ಹೋಗ್ಬೇಕು ನಮ್ಮ ಊರಿಗೆ. ಸೊ ಇದ್ರೊಳಗಡೆ ಹೋದ್ರೆ ನೆನ್ಮಗ್ಳು ಸಿಗುತ್ತೆ. ನಮ್ಮೂರ ಕಡೆ ನಾವು ಎಲ್ಲ ತೊಗೊಂಡು ಮತ್ತು ಒಂದ್ಸತಿ ದೇವ್ರಿಗೆ ನಮಸ್ಕಾರ ಮಾಡಿ, ಬಳೆ ಎಲ್ಲ ತುಂಬಾ ಚೆನ್ನಾಗಿತ್ತು. ಸೊ ನಾನು ಬ್ಯಾಂಗಲ್ಸ್ ನೋಡಿದೆ, ನನ್ನ ಹತ್ರ ಒಂದಷ್ಟು ಬ್ಯಾಂಗಲ್ಸ್ ಇದೆ. ಆದರೂ ಇದೇ ನನ್ನ ಆಸೆ ಹೆಣ್ಮಕ್ಳಿಗೆ ಅಂತಲೇ ಹೇಳ್ಬೋದು. ನೋಡಿ ತೇರು ದೇವಸ್ಥಾನದೊಳಗಡೆ, ಸಾರಿ ಊರೊಳಗಡೆ ಹೋಗ್ತಾ ಇದೆ ನೋಡಿ. ಅದೇ ಥರ ಹೋಗ್ತಾ ಇರುತ್ತೆ, ಎಷ್ಟು ಖುಷಿಯಾಗುತ್ತಲ್ವ ಅದನ್ನು ನೋಡಲಿಕ್ಕೆ. ಸೊ ಹಂಗಾಗಿ ಅರ್ಧ ಜನ ವಾಪಸ್ ಆಗ್ತಾ ಇದ್ದಾರೆ, ಮತ್ತು ಒಂದಷ್ಟು ಜನ ವೆಯ್ಟ್ ಮಾಡ್ತಾ ಇದ್ದಾರೆ.
ನಮ್ದೆಲ್ಲ ಶಾಪಿಂಗ್ ಅಂತೂ ಆಯಿತು. ಈಗ ಫೈನಲಿ ಒಂದಷ್ಟು ಪಾನಕ, ಮಜ್ಜಿಗೆ, ಹೆಸರುಬೇಳೆ ಎಲ್ಲನೂ ಸಹ ತಿಂದಿದ್ದೋ. ಇನ್ನು ಊಟ ಮಾಡಬೇಕು ಅಂತ ಸಿಕ್ಕಾಪಟ್ಟೆ, ಒಂದು ದೇವ್ರು ಒಕ್ಕಲಾಗಿರ್ತಾರಲ್ಲ ಅವ್ರು ಕೂಗ್ತಾನೆ ಇರ್ತಾರೆ ಊಟಕ್ಕೆ ಅಂದರೆ, ಸಿಕ್ಕಾಪಟ್ಟೆ ಊಟ ಆಗ್ತಾ ಇರ್ತಾರೆ ಇಲ್ಲಿ. ದೇವ್ರ ಪ್ರಸಾದ ಅಂದರೆ ಯಾರು ಏನೂ ಇಲ್ಲ ನೋಡಲ್ಲ, ಎಲ್ಲಿ ಸಿಗುತ್ತೋ ಅಲ್ಲಿ ತಿಂದ್ಬಿಡ್ಬೇಕು ಅಂತ ಹೇಳ್ತಾರಲ್ಲ. ಸೊ ಹಂಗಾಗಿ ನಾವು ದೇವ್ರ ಪ್ರಸಾದನೂ ಅಷ್ಟೇ, ಎಲ್ಲೋ ಅಂತ ಊಟ ಸಿಕ್ಕಾಪಟ್ಟೆ ಕಡೆ ಆಗ್ತಿದ್ರು, ದೇವಸ್ಥಾನ ಕಡೆಯಿಂದನೂ ಆಗ್ತಾಯಿದ್ರು. ನಾವೊಂದು ಪ್ಲೇಸಲ್ಲಿ ಎಲ್ಲೋ ಅಲ್ಲಿ ಸ್ವಲ್ಪ ಊಟನ ಮಾಡಿಕೊಂಡೋ. ಈ ಹುಡುಗರು ಸುಮ್ಮನೆ ಇರ್ತಾನೆ ಇಲ್ಲ, ಅದ್ಬೇಕು ಇದ್ಬೇಕು ಅಂತ ಹೇಳ್ಬಿಟ್ಟು ಕೇಳ್ತಾನೆ ಇದ್ರು. ಟೈಮ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಆ ಪ್ರಸಾದನ ತಿನ್ಕೊಂಡು ನಾವೊಂದು ಕಡೆ ಪಾಯಸ ಮತ್ತು ಬುಂದಿ ಸ್ವಲ್ಪ ಟೊಮೊಟೊ ಭಾತ್ ಥರ ಎಲ್ಲ ಏನೋ ಕೊಟ್ಟಿದ್ರು. ಸೊ ಅಲ್ಲಿ ಊಟ ಮಾಡಿ ಅಲ್ಲಿಂದ ನಾವು ಹೊರಟು. ಸೊ ಇಷ್ಟ ಆಗಿತ್ತು ನಮ್ಮ ಜಾತ್ರೆಯ ಬ್ಲಾಗ್ ಅಂತಲೇ ಹೇಳ್ಬೋದು. ಸ್ವಲ್ಪ ಲೆಂತಿ ಆಯಿತು ಅಂತ ಅಂದ್ಕೊತೀನಿ, ಜಾತ್ರೆದೇ ಹೇಳ್ಬಿಟ್ಟೆ ಅಂತ. ಸೊ ನಮ್ಮ ಮನೆ ದೇವರು ಅಲ್ವಾ, ಸೊ ಹಂಗಾಗಿ ವಿಶೇಷವಾಗಿ ಹೇಳಲೇಬೇಕು. ಈಗ ನಾವು ನಮ್ಮೂರ ಕಡೆ ಬರ್ತಾ ಇದ್ದೀವಿ. ಸೊ ಬ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೋತೀನಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಏನಾದರೂ ಇದ್ದರೆ ಕಮೆಂಟ್ಸಲ್ಲಿ ಮಾಡಿ. ತಪ್ಪೋ ಸರಿನೋ ಗೊತ್ತಿಲ್ಲ, ತಿದ್ಕೋತೀವಿ. ಯಾರೋ ಒಬ್ಬರು ಹೇಳಿದರು ಇನ್ಶಾರ್ಟಲ್ಲಿ ಎಡಿಟಿಂಗ್ನ ಮಾಡಿ ನೀವು ಅಂತ ಹೇಳ್ಬಿಟ್ಟು, ಎಡಿಟಿಂಗ್ ತುಂಬ ಪೂರ್ ಇದೆ ಅಂತ. ಸೊ ಇಟ್ಸ್ ಓಕೆ, ಅವ್ರು ನಮ್ಮ ಒಳ್ಳೇದು ಕೇಳಿರ್ತಾರೆ ಅಲ್ವಾ. ಸೊ ನಾನು ಈಗ ಇನ್ಶಾರ್ಟಲ್ಲೇ ಎಡಿಟಿಂಗ್ ಮಾಡ್ತಾ ಇದ್ದೀನಿ. ಸೊ ಇನ್ನು ನೈಟ್ಗೆ ಮುದ್ದೆ ಸಾಂಬಾರು ಮಾಡಿದ್ದೆ ನಾನು. ಮುದ್ದೆ ಮಾಡಿಬಿಟ್ಟು ಬರೇ ಬೇಳೆ ಸಾರು ಮಾಡಿ ಒಂದು ಮೊಟ್ಟೆ ಏನಾದರೂ ಬೇಯಿಸಿದ್ದೆ, ಯಾಕೆಂದರೆ ಒಂದು ಟೈಮ್ಗೆ ಏನು ಮಾಡೋದು ಅಂತ ಹೇಳ್ಬಿಟ್ಟು ತರಕಾರಿ ಎಲ್ಲ ಹಾಕೋದು ಬೇಡ ಅಂತೇಳಿ ಸಿಂಪಲಾಗಿ ಮಾಡಿದೆ. ಇವತ್ತಿನ ವ್ಲಾಗ್ ಇದಾಯಿತು. ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.